ನನ್ನ ಅಕ್ಸೆಪ್ಟ್ ಮಾಡಿ, ನನಗೂ ಶಾಲೆ ಬೇಕು, ನಾನು ವಿದ್ಯೆ ಕಲಿಬೇಕು, ನಾನು ಎಲ್ಲರ ಮಕ್ಕಳಂತೆ ಮಕ್ಕಳ ಜೊತೆಗೆ ನಾನು ಜೀವನ ಸಾಗಿಸ್ಬೇಕು ಅನ್ನೋದು ಆಸೆ ಹಠ ನನ್ನಲ್ಲಿತ್ತು. ದೇವರಿಗೆ ಪೂಜೆ ಮಾಡಿಕೊಂಡು ತುಂಬ ಕೀಳ ಜಾತಿಯವರು ಅಂತ ಹೇಳ್ತೀವಲ್ಲ, ನಾನು ಎಸ್ ಅಂದ್ರೆ ನನಗೆ ನನ್ನ ಕೀಳವಾಗೆ ಕಾಣುವಂಥ ಸಮಾಜದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಕಾಣ್ತಾರೆ ಆ ಥರ. ಇವಾಗಲೂ ಎಷ್ಟೋ ಜನಕ್ಕೆ ದೇವಸ್ಥಾನಗಳಲ್ಲಿ ಬಿಡಲ್ಲ, ಮೇಲೆ ವರ್ಗದವರು ಮನೆ ಒಳಗಡೆ ಬಿಟ್ಕೊಳ್ಳಲ್ಲ. ಈ ಥರ ಸಿಚುವೇಶನ್ ಅವಾಗ ಭಾಳಷ್ಟು ಇತ್ತು. ದೇವರು ಜಾಸ್ತಿ ಆಗ್ತಾರೆ, ನೀವು ಮುತ್ತು ಕಟ್ಕೋಬೇಕು, ಗರ್ತಿ ಮುತ್ತು, ಈ ಸೂಳೆ ಮುತ್ತು ಅಂತೇನೆ ಬರ್ತಾ ಇತ್ತು, ಅದನ್ನೆಲ್ಲ ಕಟ್ಸ್ತಿದ್ರು. ಯಾರೊಬ್ಬ ಗೌಡನೋ ಸೌಕಾರನೋ, ಯಾರೊಬ್ಬ ಶ್ರೀಮಂತ ದುಡ್ಡಿರೋನು ಹಣ ಇರೋನು ಮತ್ತೊಬ್ಬನು ನನ್ನ ಹೆಂಡತಿ ಅವಳಿನ ಮೇಲೆ ದೇವರ ಹೆಸರಲ್ಲಿ ಮದುವೆ ಮಾಡಿಬಿಡೋದು, ದೇವರಿಗೆ ದೇವರ ಹೆಸರಲ್ಲಿ ಆ ಹುಡುಗಿನ ಮದುವೆ ಮಾಡೋದು. ಸೊ ಯಾರೋ ಒಬ್ಬ ವ್ಯಕ್ತಿ ಅವಳ ಜೀವನ ನಡೆಸೋದು. ಜೋಗಮ್ಮ ದೇವರ ಹೆಸರು ಕಟ್ಟಿದೀವಿ ಅಂದ್ರೆ ಮಾತ್ರ ನಮ್ಮನ್ನ ಕೆಲವರು ಒಳಗಡೆ ಬಿಟ್ಕೊಂತಿದ್ರೆ, ನಾವಾಗ ದೇವದಾಸನರ್ನ ಯಾವ್ದೇ ಜಾತಿ ಇರ್ಲಿ ಹಾಕಿ ಆಕಿನ ಒಳಗಡೆ ಬಿಟ್ಕೊಂತ ಇದ್ರು. ಮತ್ತೆ ಆಕಿನ ಹತ್ರ ಹೋಗುವಂತ ಗಂಡಸರಾಗ್ಲಿ, ನಮ್ಮ ಹತ್ರ ಬರಲಿ, ಆಕಿನ ಹತ್ರ ಹೋಗುವ ಗಂಡಸರಾಗ್ಲಿ, ಅವ್ರಿಗೆಲ್ಲ ಜಾತಿ ಗೀತಿ ಬರ್ತಿರ್ಲಿಲ್ಲ. ಕೆಲವರು ನನ್ನ ಲವ್ ಮಾಡ್ತೀನಿ ಅನ್ನೋರು, ಫ್ರೆಂಡ್ಶಿಪ್ ಮಾಡ್ತೀನಿ ಅನ್ನೋರು, ಲೈಕ್ ರಿಲೇಶನ್ಶಿಪ್ ಮಾಡ್ತೀನಿ ಅನ್ನೋರು, ತುಂಬಾ ಒಳ್ಳೆ ಒಳ್ಳೆ ಅವ್ರ ಜೊತೆಗೆ ನಂದು ಫ್ರೆಂಡ್ಶಿಪ್ ಎಲ್ಲ ಇತ್ತು. ನಾನು ಟ್ರಾನ್ಸ್ ಜೆಂಡರ್ ಅಂತ ಗೊತ್ತಾದ ತಕ್ಷಣ ನನ್ನ ನಂಬರ್ ಬ್ಲಾಕ್ ಮಾಡಿಬಿಡ್ತಿದ್ರು, ನನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡ್ಬಿಡ್ತಿದ್ರು. ನನ್ನ ಟ್ರಾನ್ಸ್ ಜೆಂಡರ್ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ನನ್ನ ಜೊತೆಗೆ ಎಲ್ಲಾ ತರದ್ದು ಮೂವ್ ಆನ್ ಆಗಕ್ಕೆ ರೆಡಿ ಆಗ್ತಿದ್ರು. ನಮಸ್ಕಾರ, ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಂದ್ಯಾ ಕಶ್ಯಪ್. ಇವತ್ತು ನನ್ನ ಜೊತೆ ಚರಿತಾ ಅವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಬಿಂದಿ ಅವರೇ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ದೇವ್ರ ದಯಾ, ದೇವ್ರ ಆಶೀರ್ವಾದ. ಚರಿತಾ ಅವರು ಬಹಳ ಹೋರಾಟ ಮಾಡಿ ಬಹಳ ಕಷ್ಟಪಟ್ಟು ಇವತ್ತು ಈ ಸ್ಥಾನದಲ್ಲಿ ಇದ್ದೀರಾ ಅನ್ನೋದನ್ನ ನಾನು ಕೇಳಿದ್ದೀನಿ, ಬಹಳ ಜನರ ಹತ್ರ ಕೇಳಿದ್ದೀನಿ. ಎಷ್ಟು ಕಷ್ಟ ಆಯಿತು ಇವತ್ತು ನೀವಿರೋ ಸ್ಥಾನಕ್ಕೆ ನಿಲ್ಲೋದಿಕ್ಕೆ, ಎಷ್ಟು ಕಷ್ಟ ಆಯಿತು? ಯಾ ಸಮ್ ಟೈಮು ಏನಾಗ್ಬಿಡುತ್ತಂದ್ರೆ ನಾವು ಲೈಫ್ನ ಈಸಿ ಅನ್ಕೊಂಡ್ಬಿಡ್ತೀವಿ ಯಾವಾಗಲೂ, ಏ ಲೈಫ್ ಬಿಡಪ್ಪ, ಹಿಂಗೆ ಮಾಡ್ಕೊಂಡ್ರೆ ಹಿಂಗೋಗುತ್ತೆ, ಹಿಂಗಾಗುತ್ತೆ, ಅದೆಲ್ಲ ಆ್ಯಕ್ಚುಲಿ ಅದನ್ನು ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ ಲೈಫ್ನ ಅರ್ಥ ಏನಂತ. ಸೊ ನನ್ನ ಜೀವನದಲ್ಲಿ ನಾನು 15 ವರ್ಷ ಹಿಂದೆ ಹೋದರೂ ಕೂಡ ಅಷ್ಟೇ, ಪ್ರೆಸೆಂಟ್ ಸಿಚುವೇಶನ್ ತೊಗೊಂಡು ಕೂಡ ಅಷ್ಟೇ, ಪ್ರತಿಯೊಂದು ಕ್ಷಣನೂ ನಾನು ನವ್ವಿನಿಂದನೇ ಬದುಕಿದ್ದೀನಿ, ಕಷ್ಟದಿಂದನೇ ಬದುಕಿದ್ದೀನಿ. ತು ತುಂಬ ಸಂಕಷ್ಟ, ಭಯದಿಂದ ಅಂದರೆ ಜೀವನ ಮಾಡೋಕ್ಕೆ ಪ್ರತಿಯೊಂದು ಹೆಜ್ಜೆ ಇಕ್ಕಬೇಕಾದ್ರೆ ಇದು ನನ್ನ ಜೀವನನ, ಇದು ನಾನಾ ಅನ್ನೋ ಮಟ್ಟಿನಲ್ಲಿ ನಾವು ಚಿಂತೆ ಮಾಡಬೇಕಾಗತ್ತೆ. ಸೊ ಆ ಥರ ಚರಿತಾ ಕೊಂಕಲ್ ಅಂದ ತಕ್ಷಣ ಏನೋ ಅವಳು ಹ್ಯಾಪಿಯಾಗಿದ್ದಾಳೆ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಆ ಚರಿತಾ ಕೊಂಕಲ್ ಕಥೆನೂ ಅಷ್ಟೇ ತುಂಬ ಕೆಟ್ಟದಾಗಿದೆ ಇನ್ನೇ ನೋಡಬೇಕಾದ್ರೆ, ಯೋಚನೆ ಮಾಡಬೇಕಾದ್ರೆ. ಮುಂಚೆ ಒಂದು ಹೆಸರು ಇರುತ್ತೆ ಹೇಳಕ್ ಇಷ್ಟ ಇದ್ರೆ ಹೇಳಬಹುದು, ಅಲ್ಲಿಂದ ಚರಿತಾ ಆದ ಕಥೆಯನ್ನ ಹೇಳಿ. ಚರಿತಾ ಹಿಂದಿನ ಹೆಸರು ನನಗೆ ಯಾವತ್ತೂ ಯಾವ ಮೀಡಿಯಾದಲ್ಲೂ ಇವತ್ತರೆಗೂ ಹೇಳಿಲ್ಲ, ನನ್ಗೆ ಹೇಳಕ್ಕೂ ಇಷ್ಟನೂ ಇಲ್ಲ ನನ್ಗೆ ಆ್ಯಕ್ಚುಲಿ. ಸೊ ಚರಿತಾ ಹಿಂದಿನ ಕತೆ ಹೇಗಿತ್ತಂತ ಹೇಳ್ಬೋದು, ಅಷ್ಟೊಂದೇನು ಚರಿತಾ ಹಿಂದಿನ ಕತೆ ಚೆನ್ನಾಗಿರ್ಲಿಲ್ಲ. ಲೈಕ್ ಓಕೆ, ಫ್ಯಾಮಿಲಿ, ಅಣ್ಣ, ಅಕ್ಕ, ತಂಗಿ, ಸಾರಿ ಅಕ್ಕ ತಂಗಿ ಇಲ್ಲ, ತಂಗಿ, ತಮ್ಮಂದರು. ಸೊ ನಾನೇ ಮೊದಲನೇ ಮಗುವಾಗಿ ಜನಿಸಿದ್ದು ನಮ್ಮ ತಂದೆ ತಾಯಿಗೆ. ಸೊ ನಾವು ಒಂದು ಹಳ್ಳಿಯಲ್ಲಿ ಜನಿಸಿದ್ದು, ಯಾದಗಿರಿ ಡಿಸ್ಟಿಕ್ಕು, ವಡಗೇರೆ ತಾಲೂಕು ಅಂತೇಳಿ ಪೊಂಕಲ್ ಅಂತ ಒಂದು ಗ್ರಾಮದಲ್ಲಿ ನಾನು ಜನಿಸಿದ್ದು. ಸೊ 1992 ಆಗಸ್ಟ್ 18 ನಾನು ಜನನಾಗಿದ್ದು. ಅದಾದಮೇಲೆ ಸ್ಕೂಲ್ ಲೈಫ್ ನಾರ್ಮಲ್ ಮಕ್ಕಳದೆಲ್ಲ ಹೇಗಿರುತ್ತೆ, ಸೊ ಹಾಗೆ ನನ್ನ ಲೈಫ್ ಕೂಡ ಹಾಗೆ ಇತ್ತು. ನಮ್ಮ ತಾತ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು ಆ ಟೈಮಲ್ಲಿ. ಸೊ ನಾವು ಒಂದು SC ಕುಟುಂಬಕ್ಕೆ ಸಂಬಂಧಪಡ್ತೇನೆ. ಸೊ ಅಲ್ಲಿಂದ ನಾವು ನಾರ್ಮಲ್ ಹಳ್ಳಿ ಜೀವನ ಹೇಗಿರುತ್ತೆ, ಸೊ ಆ ನಿಟ್ಟಿನಲ್ಲಿ ನನ್ನ ಜೀವನ ಕೂಡ ಇತ್ತು. ಅದಾದಮೇಲೆ ನಮ್ಮದು ಫ್ಯಾಮಿಲಿಯಿಂದ ಸ್ವಲ್ಪ ನಾನು ದೂರ ಆಗಬೇಕಾದಂಥ ಸಿಚುವೇಶನ್ ಬಂತು. ಇವಾಗ ದೂರ ಯಾಕಾಗಬೇಕು ಅಂತಂತಂದರೆ ನನಗೆ ಅಕ್ಸೆಪ್ಟ್ನೆಸ್ ಆಗ್ತಿರ್ಲಿಲ್ಲ ಅಲ್ಲಿ. ಶಿಕ್ಷಣ ಮಾಡಬೇಕು, ನಾನು ಶಾಲೆಗೆ ಹೋಗಬೇಕು, ನಾನು ಎಲ್ಲರ ಜೊತೆಗೆ ನಾನು ಎಲ್ಲರ ಥರ ಇರಬೇಕು ಅಂತ ಆಸೆ ಇತ್ತು. ಆದರೆ ಆ ಆಸೆಗಳು ಎಲ್ಲೋ ಒಂದು ಕಡೆ ಮಣ್ಣೆರಚುವಂಥ ಕೆಲಸ ನನ್ನ ಕುಟುಂಬದಿಂದ, ಮತ್ತು ನನ್ನ ಸಂಬಂಧಿಕರಿಂದ, ನನ್ನ ಊರು ಕೆಲವು ಜನರಿಂದ, ನನ್ನ ಶಾಲೆಯಿಂದ. ಸೊ ಇದೆಲ್ಲ ನನಗೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾದಂಥ ಸಿಚುವೇಶನ್ ಬಂತು. ಅಂದರೆ ಯಾವ ಕಾರಣಕ್ಕೆ ಶಿಕ್ಷಣಕ್ಕೆ ಎನ್ಕರೇಜ್ ಮಾಡಲಿಲ್ಲ? ಬಿಕಾಸ್ ನನ್ನಲ್ಲಿ ಬದಲಾವಣೆ ಕಾಣ್ತಾ ಇತ್ತು ಆ ವಯಸ್ಸಿಗೆ. ಸೊ 13 ಐ ಥಿಂಕ್ 12-13 ನನಗೆ ಅವಾಗ ಇರಬೇಕಾದಾಗ ನನ್ನಲ್ಲಿ ನಡವಳಿಕೆ ಬದಲಾವಣೆ ಆಗೋದು, ನನ್ನ ಮಾತಿನ ಶೈಲಿ ಬದಲಾವಣೆ ಆಗೋದು, ಮತ್ತು ಕುಟುಂಬದಲ್ಲಿ ಎಲ್ಲ ಗಂಡು ಮಕ್ಕಳ ಥರ ಮತ್ತು ಎಲ್ಲ ಹೆಣ್ಮಕ್ಳ ಥರ ನಾನು ಇರ್ತಿರಲಿಲ್ಲ, ನನ್ನಲ್ಲಿ ಒಂದು ಏನೋ ಒಂದು ರೀತಿ ಚೇಂಜಸ್ ಕಾಣ್ತಾ ಇತ್ತು. ಸೊ ಅದನ್ನು ಹಳ್ಳಿ ಜನಗಳಲ್ಲಿ, ಹಳ್ಳಿ ಜನ ಏನಾಗಿ ಮಾಡ್ತಾ ಇರ್ತಾರೆ ಅಂದರೆ, ಸಮ್ ಟೈಮ್ ನಮ್ಮ ಉತ್ತರ ಕರ್ನಾಟಕ ಅಂತ ತಗೊಂಡಾಗ ಜೋಗಮ್ಮರು, ಜೋಗಪ್ಪವರು ಮುತ್ತು ಕಟ್ಟಬೇಕು, ಇಲ್ಲಾಂದ್ರೆ ಕೆಲವು ದೇವದಾಸಿಗೆ ಬಿಟ್ಟಿರ್ತಾರೆ ಮಹಿಳೆಯನ್ನು. ಸೊ ಈ ಥರ ಇವರು ಜೋಗಮ್ಮನ ಜೋಗಮ್ಮ ಆಗಿಬಿಡ್ತಾರೆ, ಈ ಮಟ್ಟದಲ್ಲಿ ಥಿಂಕ್ ಮಾಡ್ತಾರೆ.
ಸೊ ನನಗೆ ಅನಿಸಿದ್ದು ನಾನು ಆ ಥರ ಅಲ್ಲ, ನನ್ನಲ್ಲೇನೋ ಬದಲಾವಣೆ ಇದೆ, ನನ್ನ ಅಕ್ಸೆಪ್ಟ್ ಮಾಡಿ, ನನಗೂ ಶಾಲೆ ಬೇಕು, ನಾನು ವಿದ್ಯೆ ಕಲಿಬೇಕು, ನಾನು ಎಲ್ಲರ ಮಕ್ಕಳಂತೆ ಮಕ್ಕಳ ಜೊತೆಗೆ ನಾನು ಜೀವನ ಸಾಗಿಸ್ಬೇಕು ಅನ್ನೋದು ಆಸೆ ಹಠ ನನ್ನಲ್ಲಿತ್ತು. ಆದರೆ ಆ ಆಸೆ ಹಠನ ಅಕ್ಸೆಪ್ಟ್ ಮಾಡುವಂಥ ಸಿಚುವೇಶನ್ ನನ್ನ ಫ್ಯಾಮಿಲಿಯಲ್ಲಿರಲಿಲ್ಲ, ನನ್ನ ಸಂಬಂಧಿಕರಲ್ಲಿಲ್ಲ, ನನ್ನ ಊರು ಕೆಲವು ಜನರಲ್ಲಿರಲಿಲ್ಲ. ಸೊ ಅದು ನನಗೆಲ್ಲೋ ಒಂದು ಕಡೆ ಬೇಸರದ ಸಂಗತಿ. ನನ್ನ ಬದಲಾವಣೆನೇ ನನಗೆ ಒಂದು ದೊಡ್ಡ ಮುಳ್ಳಾಗಿ ಪರಿವರ್ತನೆ ಆಯ್ತು ನನ್ನ ಜೀವನದಲ್ಲಿ. ಓಕೆ, ನೀವು ಮಾತಾಡ್ತಾ ಹೇಳಿದ್ರಿ ಈ ದೇವದಾಸಿ ಅರ್ಥರ ಮುತ್ತು ಕಟ್ಟೋದು, ಜೋಗಮ್ಮ ಜೋಗಪ್ಪ ಅರ್ಥರ, ಇವತ್ತಿಗೂ ನಡೆಯುತ್ತಾ ಚರಿತ ಆ ಥರದ್ದು? ತುಂಬ ತೀರಾ ಕೆಲವೊಂದು ಹಳ್ಳಿಗಳಲ್ಲಿ ಇವಾಗಲೂ ನಡೀತೈತೆ, ಬಟ್ ನಮ್ಮ ಹಳ್ಳಿಯಲ್ಲಿ ಇಲ್ಲ. ಆಕ್ಚುಲಿ ನಮ್ಮ ಹಳ್ಳಿಯಲ್ಲಿ ಇಲ್ಲ, ನಾವು ಬೇರೆ ಹಳ್ಳಿಗಳಲ್ಲಿ ಕೇಳ್ಪಟ್ಟಿದ್ದೀವಿ. ಸೊ ಏನಕ್ಕಂದ್ರೆ ಇದು ಮೇಲೆ ವರ್ಗದ ಜನರಿಗೆ ಮಾಡಲ್ಲ ಇದು, ಆಕ್ಚುಲಿ ನಾನು ನೋಡ್ದಂಗೆನೆ. ಈ ಎಸ್ ಸಿ ಅಂದ್ರೆ ನಾವೀಗ ನಾನು ಎಸ್ ಸಿಗೆ ಸಂಬಂಧಪಡ್ತೇನೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಎಮ್ ಎಚ್ಚು ಸೊ ಎಸ್ ಟಿ ಈ ತರ ದೇವದಾಸರಂದ್ರೆ ದೇವರಿಗೆ ಪೂಜೆ ಮಾಡಿಕೊಂಡು ತುಂಬಾ ಕೀಳ ಜಾತಿಯವರು ಅಂತ ಹೇಳ್ತೀವಲ್ಲ. ಇವಾಗ ನಾನು ಎಸ್ಸಿ ಅಂದ್ರೆ ನನಗೆ ನನ್ನ ಕೀಳವಾಗಿ ಕಾಣುವಂಥ ಜನ ಸಮಾಜದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಕಾಣ್ತಾರೆ ಆ ಥರ. ಇವಾಗಲೂ ಎಷ್ಟೋ ಜನಕ್ಕೆ ದೇವಸ್ಥಾನಗಳಲ್ಲಿ ಬಿಡಲ್ಲ, ಮೇಲೆ ವರ್ಗದವರು ಮನೆ ಒಳಗಡೆ ಬಿಟ್ಟುಕೊಳ್ಳಲ್ಲ. ಈ ಥರ ಸಿಚುವೇಶನ್ ಅವಾಗ ಭಾಳಷ್ಟು ಇತ್ತು. ಸೊ ಆಗಿನ ಕಾಲದಲ್ಲಿ ಎಜುಕೇಷನ್ ತುಂಬ ಕಮ್ಮಿ ಇತ್ತು, ಯಾರಿಗೇ ಆಗಲಿ ತಿಳುವಳಿಕೆ ಕಮ್ಮಿ. ಸೊ ಏನೇ ಹೋಗೋ, ನೀವು ದೇವ್ರು ಬರುತ್ತೆ, ನಿನ್ನ ದೇವ್ರ ಮಗಳಾಗಿದೆಯಾ, ನೀವು ವಯಸ್ಸಿಗೆ ಬಂದಿರೋ ಹುಡುಗಿ ನಿನ್ನ ದೇವ್ರಿಗೆ ಬರುತ್ತೆ ಮೈಲ್ ಅಂದ್ರೆ ನಿನ್ನ ದೇವದಾಸಿ ಅಂತೇಳಿ ಮುತ್ಕಟ್ಟಿ ದೇವ್ರ ಹೆಸರು ಬಿಟ್ಬಿಡ್ತಿದ್ರು. ಸೊ ಅವಾಗ ಆ ಮುತ್ಕಟ್ಟಿದ್ಮೇಲೆ ಆ ಹೆಣ್ಮಗಳಿಗೆ ಯಾರೊಬ್ಬ ಗೌಡನೋ ಸೌಕಾರನೋ ಯಾರೊಬ್ಬ ಶ್ರೀಮಂತ ದುಡ್ಡಿರೋನು ಹಣ ಇರೋನು ಮತ್ತೊಬ್ಬನು ನನ್ನ ಹೆಂಡತಿ ಅವಳಿನ ಮೇಲೆ ದೇವ್ರ ಹೆಸರಲ್ಲಿ ಮದುವೆ ಮಾಡಿಬಿಡೋದು, ದೇವರಿಗೆ ದೇವ್ರ ಹೆಸರಲ್ಲಿ ಆ ಹುಡುಗಿನ ಮದುವೆ ಮಾಡೋದು. ಸೊ ಯಾರೋ ಒಬ್ಬ ವ್ಯಕ್ತಿ ಅವಳ ಜೀವನ ನಡೆಸೋದು. ಸೊ ಈ ಸಿಚುವೇಶನ್ ಹಾಗೆಲ್ಲ ಇತ್ತು. ಸೊ ಅವಾಗ ನಮ್ಮ ಮಂಗಳ ಮುಖ್ಯರನ್ನು ಮತ್ತೆ ನಮ್ಮ ಜೋಗಮ್ಮವ್ರನ್ನು ಕೂಡ ಇವ್ರ ಜೊತೆಗೆ ನೀವು ದೇವದಾಸಿ ಥರ ನೀವು ಮುತ್ತು ಕಟ್ಕೋಬೇಕು, ಗರ್ತಿ ಮುತ್ತು, ಈ ಸೂಳೆ ಮುತ್ತು ಅಂತೇನೆ ಬರ್ತಾ ಇತ್ತು, ಅದನ್ನೆಲ್ಲ ಕಟ್ಸ್ತಿದ್ರು. ಬಟ್ ನಾನು ಕಟ್ಕೊಂಡಿಲ್ಲ. ಇವಾಗಲೂ ನಮ್ಮ ನಮ್ಮ ಸಮುದಾಯದ ಎಷ್ಟೋ ಜನ ಮುತ್ತು ಕಟ್ಟಿದ್ದಾರೆ, ಎಷ್ಟೋ ಜನ ಮುತ್ತು ಕಟ್ಟಿದ್ದಾರೆ, ಸೌದತ್ತಿಗೆ ನಡ್ಕೊಂತಾರೆ. ಸೊ ಅವಾಗ ಹಂಗಿತ್ತು, ಮಹಿಳೆಯರ ಮೇಲೆ ಆ ಥರ ನೋಡುವಂಥ ದೃಷ್ಟಿಕೋನ ಆಗ್ಬೋದು, ಆಮೇಲೆ ಜಾತಿ ಭೇದ ಭಾವನೆ ಮಾಡುವಂಥ ದೃಷ್ಟಿಕೋನ ಆಗ್ಬೋದು. ಸೊ ಜಾತಿನ ಎಷ್ಟು ಭೇದ ಭಾವನೆ ಮಾಡ್ತಾ ಇದ್ರು, ನಮ್ಮ ಸಮುದಾಯದವ್ರನ್ನ ಕೂಡ ಅಷ್ಟೇ ಭೇದ ಭಾವನವಾಗಿ ನಡ್ಕೊತಾಯಿದ್ರು. ನಾವು ಜೋಗಮ್ಮ ದೇವ್ರ ಹೆಸರು ಕಟ್ಟಿದೀವಿ ಅಂದ್ರೆ ಮಾತ್ರ ನಮ್ಮನ್ನ ಕೆಲವರು ಒಳಗಡೆ ಬಿಟ್ಕೊಂತಿದ್ರೆ, ನಾವಾಗ ದೇವದಾಸನರ್ನ ಯಾವ್ದೇ ಜಾತಿ ಇರ್ಲಿ ಹಾಕಿ ಆಕಿನ ಒಳಗಡೆ ಬಿಟ್ಕೊಂತಾಯಿದ್ರು. ಮತ್ತೆ ಆಕಿನ ಹತ್ರ ಹೋಗುವಂತ ಗಂಡಸರಾಗ್ಲಿ, ನಮ್ಮ ಹತ್ರ ಬರಲಿ ಆಕಿನ ಹತ್ರ ಹೋಗುವ ಗಂಡಸರಾಗ್ಲಿ, ಅವ್ರಿಗೆಲ್ಲ ಜಾತಿ ಗೀತಿ ಬರ್ತಿರ್ಲಿಲ್ಲ. ಸೊ ಕೆಲವೊಂದು ವಿಷಯದಲ್ಲಿ ಜಾತಿ ಬರ್ತದೆ. ಸೊ ಹಳ್ಳಿ ಭಾಗದಲ್ಲಿ ಇದೆಲ್ಲ ಇವಾಗಲೂ ನಡೀತದೆ, ಕೆಲವೊಂದು ಕಡೆ, ಎಲ್ಲ ಕಡೆ ಅಲ್ಲ. ಇದು ಯಾವತ್ತಾದ್ರೂ ಬೇಸರ ತಂದಿದ್ಯಾ ಚರಿತಾ? ಯಾ, ಆಕ್ಚುಲಿ ನನ್ನ ಜೀವನದಲ್ಲಿ ತುಂಬಾ ನವ್ವಿನ ವಿಷಯ ಅಂತ ಹೇಳ್ತೇನೆ ಇದನ್ನ. ಜಾತಿಗೆ ನಾನು ಯಾಕೆ ಹೋಲಿಸ್ದೆ ಅಂತ ಕೂಡ ಉದಾಹರಣೆ ಕೊಡ್ತೇನೆ. ಇವಾಗ ನಾನು ಒಬ್ಬಳು ಟ್ರಾನ್ಸ್ಜೆಂಡರ್, ಕರೆಕ್ಟ್, ನಾನಂದ್ರೆ ಲಿಂಗ ಪರಿವರ್ತನೆ ಆದ ಮಹಿಳೆ. ನಾನು ಐ ಆಮ್ ಟ್ರಾನ್ಸ್ ವುಮೆನ್, ಐ ಆಮ್ ವೆರಿ ಪ್ರೌಡ್ ಮೈ ಸೆಲ್ಫ್. ಓಕೆ, ನನ್ನ ತುಂಬ ಹೆಮ್ಮೆ ಪಡ್ತೇನೆ, ಗೌರವ ಪಡ್ತೇನೆ. ಸೊ ನಾನು ಎಷ್ಟೋ ಸಾಲಿ, ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ, ಮೊದಲನ್ನು ತುಂಬ ಸಣ್ಣ ತುಂಬ ಚೆನ್ನಾಗಿದ್ದೆ. ಅವಾಗ ಯಾಕೆ ನಾನು ಜಾತಿಗೆ ಹೋಲಿಸ್ದೆ ಅನ್ನೋದು ಉದಾಹರಣೆ ಕೊಡ್ತಾ ಇದ್ದೆ ನಿಮಗೆ. ಕೆಲವರು ನನ್ನ ಲವ್ ಮಾಡ್ತೀನಿ ಅನ್ನೋರು, ಫ್ರೆಂಡ್ಶಿಪ್ ಮಾಡ್ತೀನಿ ಅನ್ನೋರು, ಲೈಕ್ ರಿಲೇಷನ್ಶಿಪ್ ಮಾಡ್ತೀನಿ ಅನ್ನೋರು, ತುಂಬ ಒಳ್ಳೆ ಒಳ್ಳೆಯವ್ರ ಜೊತೆಗೆ ನನ್ನ ಫ್ರೆಂಡ್ಶಿಪ್ ಎಲ್ಲ ಇತ್ತು ನಾನು. ಸೊ ಏನಾಗ್ಬಿಡ್ತಿತ್ತಂದ್ರೆ, ನಾನು ಟ್ರಾನ್ಸ್ಜೆಂಡರ್ ಅಂತ ಗೊತ್ತಾದ ತಕ್ಷಣವೇ ನನ್ನ ನಂಬರ್ ಬ್ಲಾಕ್ ಮಾಡಿಬಿಡ್ತಿದ್ರು, ನನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡ್ಬಿಡ್ತಿದ್ರು. ನನ್ನ ಟ್ರಾನ್ಸ್ಜೆಂಡರ್ ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ನನ್ನ ಜೊತೆಗೆ ಎಲ್ಲ ಥರದ್ದು ಮೂವ್ ಆನ್ ಆಗೋಕ್ಕೆ ರೆಡಿ ಆಗ್ತಿದ್ರು. ರಿಲೇಷನ್ಶಿಪ್ ಇಟ್ಕೊಂಡು ಇಟ್ಕೊಂಡು ಲವ್ ಇಟ್ಕೊಂಡು ಇನ್ನೊಂದು ಮತ್ತೊಂದು ಮಗದೊಂದಕ್ಕೂ ರೆಡಿ ಆಗುವಂಥ ವ್ಯಕ್ತಿಗಳು ನಾನು ಒಂದು ಟ್ರಾನ್ಸ್ಜೆಂಡರ್ ಅನ್ನೋ ಕಾರಣಕ್ಕೆ ನನ್ನ ದೂರ ಇಡ್ತಿದ್ರಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜಾತಿ ಹೇಗೆ ಬರುತ್ತೆ ಅಂತ. ಜೆಂಡರ್ ನಂದು ಹೇಗೆ ಇಲ್ಲಿ ಇಂಪಾರ್ಟೆನ್ಸ್ ಕೊಡುತ್ತೆ ಅವ್ರಿಗೆ, ಆ ಥರ ಜಾತಿ ಆವಾಗ ಇಂಪಾರ್ಟೆನ್ಸ್ ಕೊಡ್ತದೆ. ಒಂದು ವೇಳೆ ನಾನು ಅವ್ರಿಗೆ ರೆಡಿ ಇದ್ದೇನೆ, ನಾನು ಬೇಕಾಗಿದ್ದೇನೆ ಅವ್ರಿಗೆ ಅಂದರೆ ಅವ್ರಿಗೆ ಯೂಸ್ ಮಾಡ್ಕೊಳ್ಳೋಕೆ ಏನು ಜಾತಿ ಬರಲ್ಲ. ಸೊ ಇದು ಸಿಸ್ಟಮ್, ಇದು ಸಮಾಜ, ಇವಾಗ ನಡ್ಕೊಂತ ರೀತಿ ಸರಿ ಇಲ್ಲ. ಜಾತಿ ಜೆಂಡರ್ನ ಇಂಪಾರ್ಟೆಂಟ್ ಕೊಡಬಾರ್ದು. ಮಾನವತೆ, ಮನುಷ್ಯತ್ವ, ನಾವು ನಿಜವಾಗ್ಲೂ ಒಬ್ಬರು ಮನಸ್ಸಿನ ಇಷ್ಟಪಡ್ತೀವಿ ಅಂದ್ರೆ ಆ ವ್ಯಕ್ತಿಗೆ ನೀವು ಬೆಲೆ ಕೊಡಬೇಕು ಹೊರತು ಅಲ್ಲಿ ಜಾತಿ ಅಡ್ಡ ಬರಬಾರ್ದು ಮತ್ತೆ ಜೆಂಡರ್ ಅಡ್ಡ ಬರಬಾರ್ದು. ಸೊ ನನಗೆ ಗೊತ್ತಿರೋದು.